सर पनीर कुट दिया। ಇಷ್ಟು ದೂರದಿಂದ ಬಂದ್ವಿ, ನಮ್ಗೆ ಯಾಕೋ ಇದು ನಮ್ಮ ದೇಶದ ಒಳಗಡೆ ಬರ್ತಿರೋ ಕೂಗು ಅನಿಸ್ತಾ ಇದೆ. ಅದು ನಮ್ಮ ದೇಶದೊಳಗಿನ ಕೂಗೆ. ಏನ್ ಕೂಗದು? ಅದ ನಮ್ಮ ದೇಶದ ಅನ್ನ ತಿಂದು ನಮ್ಮ ದೇಶದ ವಿರುದ್ಧನೇ ಕೂಗೋ ದೇಶದೊಳಗೆ ಏನು ಕಮ್ಮಿ ಇಲ್ಲ. ಅಂದ್ರೆ ದೇಶದ್ರೋಹಿಗಳು ನಮ್ಮೊಳಗೆ ಇದ್ದಾರೆ ಅಂತಾಯ್ತು, ಮತ್ತೆ ನಾವ್ ದೇಶ ಕಳೆದ್ರಲ್ಲಿ ಅರ್ಥ ಏನಿದೆ? ನಾವು ನಮ್ಮ ದೇಶ ಜನ ಅಂತ ಹೇಳಿ ಗುಂಡಿಗೆನೆ ಗಟ್ಟಿ ಮಾಡ್ಕೊಂಡು ದೇಶ ಕಾಯ್ತೀವಿ. ಆದ್ರೆ ಈ ಜನಗಳು ಭಾಷೆ ಧರ್ಮ ಜಾತಿ ಅಂತ ಹೇಳಿ ಹೊಡ್ಕೊಂಡು ಸಾಯ್ತಾರೆ. ಅಲ್ಲ, ದೇಶಕ್ಕೋಸ್ಕರ ನಾವು ಪ್ರೀತಿ ಯೌವನ ಪ್ರಾಣನ ಲೆಕ್ಕಿಸದೆ ಸೈನ್ಯ ಸೇರ್ಕೊಂತೀವಿ, ಆದ್ರೆ ಈ ಜನ ಜಾತಿ ಧರ್ಮ ಭಾಷೆ ಅಂತ ಕಿತ್ತಾಡಿ ಸಾಯ್ತಾರೆ. ನಿನಗೊಂದು ವಿಷಯ ಗೊತ್ತಾ? ಇದರಿಂದ ಉಪಯೋಗ ಆಗ್ತಿರೋದು ಯಾರಿಗ ಗೊತ್ತಾ? ರಾಜಕೀಯ ಪಕ್ಷದವರಿಗೆ. ಅವರು ವೋಟ್ ಬ್ಯಾಂಕಿಂಗ್ಗೋಸ್ಕರ ಜನರ ಮಧ್ಯೆ ಇಂಥ ವಿಷ ಬೀಜನ ಬಿತ್ತಾ ಇದ್ದಾರೆ. ಅದ್ರ ಮಧ್ಯೆ ಜಿಹಾದಿಗಳು, ನಕ್ಸಲೈಟ್ಗಳು, ಇಂಟರ್ಲ್ಯಾಂಡ್ ಪೀಪಲ್ಸ್, ಅಯ್ಯೋ ನಮ್ಮ ದೇಶದ ಪರಿಸ್ಥಿತಿ ಯಾರಿಗೆ ಹೇಳೋದು? ಹೌದು, ದೇಶದ ಹೊರಗಿನ ವೈರಿಗಳನ್ನ ಸುಲಭವಾಗಿ ಮಟ್ಟ ಹಾಕ್ಬೋದು, ಯಾಕಂದ್ರೆ ವೈರಿಗಳು ಯಾರು ಅಂತ ಗೊತ್ತಿರುತ್ತೆ. ಆದ್ರೆ ದೇಶದ ಒಳಗಿರೋ ದೇಶದ್ರೋಹಿಗಳನ್ನ ಹುಡ್ಕೋದು ಕಷ್ಟ. ಯಾವುದು ಕಷ್ಟ ಅಲ್ಲ, ದೇಶದ ಜನರೆಲ್ಲ ಎಚ್ಚೆತ್ಕೊಂಡು ನಾವೆಲ್ಲ ಭಾರತಾಂಬ ಮಕ್ಕಳು ಅಂತ ಅಂದ್ಕೊಂಡ್ರೆ ದೇಶದ ಹೊರಗಿನ ಶತ್ರುಗಳು ಒಂದೇ ಅಲ್ಲ, ಒಳಗಿನ ಶತ್ರುಗಳನ್ನು ಮಟ್ಟ ಹಾಕ್ಬೋದು. ನೀವು ಹೇಳ್ದಾಗೆ ಜನ ಎಚ್ಚೆತ್ಕೊಂಡ್ರೆ ನಮ್ ಸೈನ್ಯಕ್ಕೂ ಬಲ ಸಿಗುತ್ತೆ, ನಾವು ದೇಶಕ್ಕೋಸ್ಕರ ಪ್ರಾಣ ತ್ಯಾಗ ಮಾಡಿದ್ರು ಸಾರ್ಥಕತೆ ಇರುತ್ತೆ. ಸರಿ ನಡಿ, ನನಗ್ ನಂಬಿಕೆ ಇದೆ ನಮ್ ಜನಗಳು ಇವತ್ತಲ್ಲ ನಾಳೆ ಎಚ್ಚೆತ್ಕೊಳ್ತಾರೆ ಅಂತ.